ಸ್ನೇಹಿತರೆ, ಇಂದು ನಾವು ನಿಮಗೆ ನಿಧಿಯನ್ನು ಹುಡುಕುವಂಥ ಎಲ್ಲಕ್ಕಿಂತ ಚಿಕ್ಕದಾಗಿರುವ ಸರಳವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ನಮ್ಮ ಭಾರತವನ್ನು ಚಿನ್ನದ ಹಕ್ಕಿ ಅಂತ ಯಾಕೆ ಕರೆಯುತ್ತೇವೆ ಅಂದರೆ, ಪ್ರಾಚೀನ ಕಾಲದಲ್ಲಿ ವನಸ್ಪತಿಗಳ ಸಹಾಯದಿಂದ ಚಿನ್ನವನ್ನು ಭಾರತದಲ್ಲಿ ತಯಾರಿಸಲಾಗುತ್ತಿತ್ತು. ನಾನು ಕೆಲವು ವಿಡಿಯೋಗಳಲ್ಲಿ ಚಿನ್ನವನ್ನು ತಯಾರಿಸುವಂಥ ಸರಳವಾದ ವಿಧಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಆದರೆ ಸ್ನೇಹಿತರೆ, ಹಲವಾರು ಜನರು ತಮ್ಮ ಚಿನ್ನವನ್ನು ಕಳೆದುಕೊಂಡ ಕಾರಣ, ಕಳ್ಳತನ ಆದ ಕಾರಣ, ಅಂದರೆ ನೂರಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಚಿನ್ನದ ಕಳ್ಳತನ ಹೆಚ್ಚಾಗಿ ನಡೆದಿದೆ. ಇಲ್ಲಿ ಹಲವಾರು ರಾಜ ಮಹಾರಾಜರು ಬಂಗಾರವನ್ನು ರಕ್ಷಣೆ ಮಾಡಲು ನೆಲದಲ್ಲಿ ಹೂತಾಕಿ ಮುಚ್ಚಿ ಇಡ್ತಾ ಇದ್ರು. ಇಂದಿಗೂ ಸಹ ಹಳೆಯ ಕಾಲದ ಕಟ್ಟಡಗಳ ಹತ್ತಿರ ಚಿನ್ನದ ನಿಧಿಗಳು ಸಿಕ್ಕಿರೋದು ಕಂಡುಬಂದಿದೆ. ಕೆಲವು ಜನರಂತೂ ಎಲ್ಲಿ ಬೇಕಲ್ಲಿ ನೆಲದಲ್ಲಿ ಮುಚ್ಚಿ ಇಟ್ಟಿದ್ದಾರೆ, ಇದೇ ಸ್ಥಳದಲ್ಲಿದೆ ಅಂತ ಹೇಳಲು ಸಹ ಸಾಧ್ಯ ಆಗ್ತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ನೀವು ಸಹ ಅಡಗಿದ ನಿಧಿಯನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಬಡತನವನ್ನು ದೂರ ಮಾಡಿ ಶ್ರೀಮಂತರಾಗಲು ನೀವು ಇಷ್ಟಪಡ್ತಾ ಇದ್ದರೆ, ಹಿಂದೆ ಈ ಪ್ರಯೋಗವನ್ನು ಮಾಡಿ ನೀವು ನೋಡಬಹುದಾಗಿದೆ. ಕೌತುಕ ಚಿಂತಾಮಣಿ, ರಾವಣ ಸಂಹಿತ ಪುಸ್ತಕಗಳಲ್ಲಿ ಅಡಗಿದ ನಿಧಿಗಳನ್ನು ಯಾರು ಬೇಕಾದರೂ ಪಡೆದುಕೊಳ್ಳಬಹುದಂತ ತಿಳಿಸಿದ್ದಾರೆ. ಆದರೆ ಇಂದು ತಿಳಿಸಿದ ವಿಧಿಯನ್ನು ನೀವು ಫಾಲೋ ಮಾಡಿದ್ರೆ ಅಕ್ಕಪಕ್ಕದಲ್ಲಿ ಅಡಗಿದ ನಿಧಿಗಳನ್ನು ಸುಲಭವಾಗಿ ನೀವು ನೋಡಬಹುದು. ಇಲ್ಲಿ ಎಲ್ಲರ ಅದೃಷ್ಟ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪವೂ ನೀವು ಶ್ರಮ ಪಡಲಿಲ್ಲ ಅಂದರೆ ಯಾವುದು ಸಹ ನಿಮಗೆ ಕೈಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಆದರೂ ಶ್ರಮ ಪಡಬೇಕಾಗುತ್ತದೆ. ಇಲ್ಲಿ ಯಾರು ಬೇಕಾದರೂ ಅಡಗಿದ ನಿಧಿಗಳನ್ನು ಪಡೆದುಕೊಳ್ಳಬಹುದು. ಈ ವಿಧಿಯನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ನಿಮಗೋಸ್ಕರ, ನಿಮ್ಮ ಲಾಭಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಆದರೆ ಅದಕ್ಕೂ ಮುನ್ನ ಬೇಗನೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಮುಂಬರುವಂಥ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಿಮ್ಮ ಬಡತನವನ್ನು ದೂರ ಮಾಡಲು 100% ಈ ಉಪಾಯವನ್ನು ಮಾಡಿರಿ. ಖಂಡಿತ ಇಲ್ಲಿ ನಿಮಗೆ ಲಾಭ ಸಿಗುತ್ತದೆ. ಇಲ್ಲಿ ಅಡಗಿದ ನಿಧಿಯನ್ನು ಮೇಲಿನಿಂದ ನೋಡುವಂಥ ಎಲ್ಲಕ್ಕಿಂತ ಚಿಕ್ಕದಾಗಿರುವ ಉಪಾಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಯಾವ ವ್ಯಕ್ತಿ ಬೇಕಾದರೂ ಮಾಡಬಹುದಾಗಿದೆ. ಇಲ್ಲಿ ಯಾವುದೇ ರೀತಿಯ ವಯಸ್ಸಿನವರಾದರೂ ನಡೆಯುತ್ತದೆ, ಚಿಕ್ಕ ಹುಡುಗರು ಸಹ ಮಾಡಬಹುದು. ಆದರೆ ಸರಿಯಾದ ವಿಧಿಗಳು ತಿಳಿದಿರಬೇಕಷ್ಟೆ. ಅಡಗಿದ ನಿಧಿಯನ್ನು ನೀವು ಮೇಲಿನಿಂದ ನೋಡಲು ಏನು ಮಾಡಬೇಕಂದ್ರೆ, ಮಾವಿನ ಗಿಡದ ಅಪ್ಪು ಸಸ್ಯ ಅಥವಾ ಗಿಡಮೂಲಿಕೆ ಬೇಕಾಗುತ್ತದೆ. ತುಂಬಾ ಸುಲಭವಾಗಿ ಇದು ನಿಮಗೆ ಸಿಗುತ್ತದೆ. ಹುಡುಕಿದ್ರೆ ಮಾವಿನ ಗಿಡದ ಅಪ್ಪು ಸಸ್ಯ ಸುಲಭವಾಗಿ ನಿಮಗೆ ಸಿಗುತ್ತದೆ. ಅಪ್ಪು ಸಸ್ಯ ಅಂದರೆ ಇದು ನೆಲದ ಮೇಲೆ ಬೆಳೆದಿರೋದಿಲ್ಲ, ಬೇರೆ ಮರದ ಮೇಲೆ ಬೆಳೆದಿರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಯಾವುದಾದ್ರೂ ಮಾವಿನ ಗಿಡದ ಮೇಲೆ ಬೇರೆ ಸಸ್ಯ ಏನಾದರೂ ಹುಟ್ಕೊಂಡಿದ್ರೆ ಅದನ್ನು ನೀವಿಲ್ಲಿ ಉಪಯೋಗ ಮಾಡಬಹುದು. ಇದಕ್ಕಾಗಿ ನೀವು ಮೊದಲಿಗೆ ಮಾವಿನ ಗಿಡದ ಮೇಲೆ ಬೆಳೆದಿರುವಂಥ ಅಪ್ಪು ಸಸ್ಯವನ್ನು ತೆಗೆದುಕೊಳ್ಬೇಕು. ಬಿಳಿ ಬಣ್ಣದ ಶಂಖದ ಹೂವನ್ನು ತೆಗೆದುಕೊಳ್ಬೇಕು. ಹುಡುಕಿದ್ರೆ ಈ ಬಳ್ಳಿ ಸುಲಭವಾಗಿ ನಿಮಗೆ ಸಿಗುತ್ತದೆ. ಇದು ತಾಯಿ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದ ಹೂ ಕೂಡ ಆಗಿದೆ. ಇಲ್ಲಿ ಬಿಳಿ ಶಂಖದ ಹೂವಿನ ಬಳ್ಳಿಯ ಬೇರು, ಉತ್ತರಾಣಿ ಕಡ್ಡಿಯ ಬೇರು, ಈ ಉತ್ತರಾಣಿ ಕಡಿ ಸಸ್ಯವು ಬಿಳಿ ಬಣ್ಣದ ಹೂವಿನದ್ದಾಗಿರಬೇಕು. ಇಲ್ಲಿ ಮಾವಿನ ಮರದ ಅಪ್ಪು ಸಸ್ಯ, ಬಿಳಿ ಶಂಖದ ಹೂವಿನ ಬಳ್ಳಿಯ ಬೇರು, ಉತ್ತರಾಣಿ ಕಡ್ಡಿ ಸಸ್ಯದ ಬೇರನ್ನು ನೀವು ತೆಗೆದುಕೊಳ್ಳಿ. ಈ ಮೂರು ಸಸ್ಯಗಳನ್ನು ಸೇರಿ ನೀವು ಮುಖದಲ್ಲಿ ಧರಿಸ್ಕೊಳ್ಳೋದ್ರಿಂದ ನೆಲದಲ್ಲಿ ಅಡಗಿದ ನಿಧಿ ಸುಲಭವಾಗಿ ಕಾಣುತ್ತದೆ. ಈ ಧನ ಸಂಪತ್ತನ್ನು ನೋಡಿದ ನಂತರ ಅದನ್ನು ಅಗೆದು ತೆಗೆದು ನೀವು ಪಡೆದುಕೊಂಡು ಬಳಸಬಹುದಾಗಿದೆ. ಈ ಉಪಾಯವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದು. ಆದರೆ ಈ ಮೂರು ವಸ್ತುಗಳು ನಿಮ್ಮ ಬಳಿ ಇರಬೇಕಷ್ಟೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಧನ್ಯವಾದಗಳು.